ಬೆಳ್ಳಂದೂರು ಕೆರೆಯಿಂದ ಕರಿಯಮ್ಮನ ಅಗ್ರಹಾರದಲ್ಲಿ ಈಗ ಕೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಕ್ರ ಆಸ್ಪತ್ರೆಯ ಹಿಂಭಾಗದ ರಸ್ತೆಯಲ್ಲಿ ಕೆರೆಯ ಸ್ಥಿತಿ ನಿರ್ಮಾಣವಾಗಿದೆ. ಡೆಡ್ ಎಂಡ್ ರೋಡ್ನಲ್ಲಿ ಕೆರೆಯ ಸ್ಥಿತಿ, ಮಳೆ ಬಂದು ಹೋದರೂ ಕೂಡ ಅಲ್ಲಿರುವಂತಹ ಅವಾಂತರ ಪ್ರವಾಹದ ಪರಿಸ್ಥಿತಿ ಮಾತ್ರ ಕಡಿಮೆ ಆಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಅವಾಂತರ ಆಗಿದೆ, BBMPಯ ಒಬ್ಬೇ ಒಬ್ಬ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಒಂದು ಮಳೆ ಬಂದರೆ ಸಾಕು, ಬೆಂಗಳೂರು ರಸ್ತೆಗಳು ಕೆರೆ ಅಂತ ಆಗ್ಬಿಡುತ್ತೆ. ಬೆಳ್ಳಂದೂರು ಕತೆ ಅಂತೂ ನೀವು ಕೇಳಲೇಬೇಡಿ. ಯಾಕೆ ಅಂತ ಹೇಳ್ತಿದ್ರೆ, ಸಕ್ಕರೆ ಆಸ್ಪತ್ರೆಯ ಹಿಂಭಾಗದ ರಸ್ತೆ ನೀವು ನೋಡ್ತಾ ಇದ್ರಿ, ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದು ಸ್ಟ್ರಾ ಮೋಟರ್ ಡ್ರೈನ್ ಬರುತ್ತೆ ಅದ್ರ ವೇಸ್ಟೇಜ್ ಇದನ್ನ ಡಬ್ರೀಸ್ಗಳನ್ನ ಈ ರಸ್ತೆಯಲ್ಲಿ ಹಾಕಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಹಾಕಿರೋ ಹಿನ್ನೆಲೆಯಲ್ಲಿ ರಸ್ತೆಯ ನೀರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚರಂಡಿಗೆ ಹೋಗೋಕ್ಕಾಗಿಲ್ಲ. ಚರಂಡಿಯನ್ನು ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ದಾರೆ. ರಸ್ತೆಯ ಎಡಭಾಗದಲ್ಲಿ ನೀವು ನೋಡ್ತಿದ್ರಿ ಚರಂಡಿ ಇದೆ, ಆದ್ರೆ ಆ ಜಾಗದಲ್ಲಿ ಹೋಗೋದಕ್ಕೆ ಜಾಗ ಸಾಕಾಗದ ರಸ್ತೆಗೆ ನುಗ್ಗಿರುವಂತಹ ಪ್ರಮಾಣವನ್ನು ನೋಡ್ತಿದ್ರಿ. ಸಕ್ರ ಆಸ್ಪತ್ರೆ ಹಿಂಭಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಬರುತ್ತೆ, ಖಾಸಗಿ ಅಪಾರ್ಟ್ಮೆಂಟ್. ಆ ಖಾಸಗಿ ಅಪಾರ್ಟ್ಮೆಂಟ್ನ ಬ್ಯಾಕ್ ಸೈಡ್ ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತದೆ. ಕನ್ಸ್ಟ್ರಕ್ಷನ್ ಹಿಂಭಾಗದ ರಸ್ತೆಯನ್ನು ನೀವು ನೋಡ್ತಿದ್ರಿ, ಇದು ಅಪಾಯದಲ್ಲಿದೆ, ಹುಷಾರಾಗಿ ನಡೆಯಿರಿ ಅಂತ ಹೇಳಿ BMRCL ಬೋರ್ಡ್ ಸಹ ಹಾಕಿದೆ. ಸೊ ಒಂದು ಕಡೆ ಕಾಮಗಾರಿಗಳು ನಡೀತಿದೆ, ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ರಿ ರಸ್ತೆ ಯಾವ ರೀತಿ ಬ್ಲಾಕ್ ಆಗಿದೆ ಅಂತ. ಈ ಭಾಗದಲ್ಲಿ ಯಾವುದು ಮನೆಗಳಿಲ್ಲ, ಹಾಗಾಗಿ ಜನರು ಓಡಾಟಗಳನ್ನು ಕಾಣೋದು ಕಡಿಮೆ ಆಗಿದೆ. ಒಂದೊಮ್ಮೆ ಮನೆಗಳೇನಾದ್ರು ಇದ್ದಿದ್ರೆ ನಿಜಕ್ಕೂ ಸಹ ಇಲ್ಲಿನ ಜನರು ಒಳಗಡೆ ಬರೋದು ಹೋಗೋದು ಎರಡೂ ಸಹ ಹರಸಾಹಸ ಮಾಡಬೇಕಾಗಿತ್ತು. ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ, ಒಂದೆರಡು ನಿಮಿಷ ಬೇಗ ಹೋಗೋಣಪ್ಪ, ಅಟ್ಲೀಸ್ಟ್ ಗಾಳಿ ಇರುವಂಥ ರಸ್ತೆಯಲ್ಲಾದರೂ ವಾಹನವನ್ನು ಸಂಚಾರ ಮಾಡೋಣ ಅಂತ ಹೇಳಿ ಏನಾದ್ರು ಈ ರಸ್ತೆಗೆ ಏನಾದ್ರು ತಿರುಗಿಸ್ಕೊಂಡ್ರೆ ಶಾರ್ಟ್ಕಟ್ ಅಂತ ಹೇಳಿ ಈ ಕೆರೆಯಂಥ ರಸ್ತೆಯನ್ನು ನೋಡಿ ಎಲ್ಲ ವೆಹಿಕಲ್ಗಳು ವಾಪಸ್ ತಿರುಗಿಸ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಯಾರೊಬ್ಬರೂ ಸಹ ಇನ್ನು ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಮಂಡಿವರೆಗೂ ನೀರಿದೆ. ಬೆಂಗಳೂರಿನ ರಸ್ತೆಗಳು ಅದರಲ್ಲೂ ಮಹದೇವಪುರ ಬೊಮ್ಮನಹಳ್ಳಿಯಲ್ಲಿ JCBಗಳು ಗರ್ಜಿಸ್ತು, ಏನೂ ಪ್ರಯೋಜನ ಆಗಿಲ್ಲ, ಅದೇ ಪರಿಸ್ಥಿತಿ. ಇವರು ಹೇಗೆ ದೊಡ್ಡವರಿಗೆ ಅನುಕೂಲ ಮಾಡೋದಕ್ಕೆ ಅವರ ಕಾಂಪೌಂಡ್ಗಳನ್ನು ಒಡೆದು ಸುಮ್ಮನಾದರೋ, ಹಾಗೆ ಮಳೆ ಸಹ ಬಂದಾಗ ಆ ಪ್ರಮಾಣದಲ್ಲಿ ಅನಾನುಕೂಲವನ್ನು ಮಾಡಿದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲವನ್ನು ಮಾಡಿದೆ. ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ, ರಾಜಕಾಲುವೆ ಹರಿಯೋದಕ್ಕೆ ಸರಿಯಾದ ಮಾರ್ಗ ಮಾಡ್ಕೊಳ್ಳಿ. ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಆದರೆ ಮಳೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಮರಿಬೇಡಿ. ಬೆಂಗಳೂರು ಕೆಮರ್ಸನ ಜೊತೆ ನಂದಿನಿ, ಪಬ್ಲಿಕ್ TV.